ಕರುನಾಡ ಯುವರತ್ನ ನಮ್ಮೆಲ್ಲರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನರಾಗಿ ಮೂರು ತಿಂಗಳೇ ಕಳೆದು ಹೋಗಿದೆ. ಅಪ್ಪು ಕಳೆದುಕೊಂಡ ನೋವು ಮರೆಯಲು ಯಾರಿಗೂ ಸಾಧ್ಯವಾಗುತ್ತಿಲ್ಲ. ಅದರಲ್ಲೂ ದೊಡ್ಡಮನೆಯ ಕುಟುಂಬದವರ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡ. ಅಶ್ವಿನಿಯವರು ಪತಿಯ ಅಗಲಿಕೆಯ ನೋವಿನಲ್ಲಿದ್ದರೂ ಕೂಡ ನಟಿ ಅಮೂಲ್ಯ ಮನೆಗೆ ಬಂದಾಗ ತೋರಿದ ಪ್ರೀತಿ ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ಹೌದು, ತುಂಬು ಗರ್ಭಿಣಿಯಾಗಿರುವ ನಟಿ ಅಮೂಲ್ಯ ಅವರು ಇದ್ದಕ್ಕಿದ್ದಂತೆ ಅಪ್ಪು ಮನೆಗೆ ಬಂದು ಅಶ್ವಿನಿಯವರ ಮುಂದೆ ಕಣ್ಣೀರು ಹಾಕಿದ್ದಾರೆ. ಹೌದು, ಇಂದು ಅಪ್ಪು ಮನೆಗೆ ಪತಿ ಜಗದೀಶ್ ಜೊತೆಗೆ ಕಾರಿನಲ್ಲಿ ಬಂದಿರುವ ಅಮೂಲ್ಯ ಅಪ್ಪು ಅವರ ಫೋಟೋಗೆ ಹಾರ ಹಾಕಿ ನಮನ ಸಲ್ಲಿಸಿ ಕಣ್ಣೀರು ಹಾಕಿದ್ದಾರೆ. ಅಪ್ಪು ಸರ್ ಮತ್ತೆ ಬನ್ನಿ ಎಂದು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ. ಅಮೂಲ್ಯ ಅಳುವುದನ್ನು ನೋಡಿ ಅಶ್ವಿನಿ ಸಮಾಧಾನ ಪಡಿಸಿ ಈ ಸಮಯದಲ್ಲಿ ನೀನು ಅಳಬಾರದು ಎಂದು ಧೈರ್ಯ ತುಂಬಿದ್ದಾರೆ. ಗರ್ಭಿಣಿ ಅಮೂಲ್ಯ ಅವರಿಗೆ ಅಶ್ವಿನಿ ಮೇಡಂ ಅವರು ವಿಶೇಷ ಕಾಳಜಿ ತೋರಿಸಿ ಮನೆಯಲ್ಲಿ ಅರಿಶಿನ ಕುಂಕುಮ ಕೊಟ್ಟು ಕೆಲವು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಗರ್ಭಿಣಿ ಸಮಯದಲ್ಲಿ ಹೇಗಿರಬೇಕು ಎನ್ನುವ ಕೆಲವೊಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಶ್ವಿನಿ. ಅಶ್ವಿನಿಯವರು ತೋರಿಸಿದ ಕಾಳಜಿ ನೋಡಿ ಅಮೂಲ್ಯ ಭಾವುಕರಾಗಿದ್ದಾರೆ. ಅಮೂಲ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಅವರ ಫೋಟೋ ಹಂಚಿಕೊಂಡು ಈ ಸಮಯದಲ್ಲಿ ನಾನು ಅಪ್ಪು ಸರ್ ಮನೆಗೆ ಹೋಗಿದ್ದು ನನಗೆ ಪವರ್ಫುಲ್ ಶಕ್ತಿ ಸಿಕ್ಕಿದೆ, ಪಾಸಿಟಿವ್ ಎನರ್ಜಿ ಬಂದಿದೆ, ಹಾಗೂ ಅಶ್ವಿನಿ ಮೇಡಮ್ ಅವರ ಮಾತು ಗುಣ ಹಾಗೂ ಮಾರಲ್ ಸಪೋರ್ಟ್ ತುಂಬಾ ಇಷ್ಟ ಆಯಿತು, ಅಪ್ಪು ಸರ್ ಫಾರ್ ಎವರ್ ಎಂದು ಬರೆದುಕೊಂಡಿದ್ದಾರೆ. ಅಶ್ವಿನಿ ಮೇಡಮ್ ಈ ಒಳ್ಳೆ ಗುಣದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ.